ಪುಲಕೇಶಿ ನಗರದ ಸ್ಥಳೀಯ ಮುಖಂಡರು ಕಾಂಗ್ರೆಸ್ ಪಕ್ಷಕ್ಕೆ ಗುಡ್ ಬೈ ಹೇಳಿದ್ದಾರೆ ಅಖಂಡ ಶ್ರೀನಿವಾಸ್ ಮೂರ್ತಿಗೆ ಬೆಂಬಲ ವ್ಯಕ್ತಪಡಿಸೋದಾಗಿ ಬಹಿರಂಗ ಘೋಷಣೆ ಮಾಡಿದ್ದಾರೆ ಬಿರುಸಿನ ಪ್ರಚಾರ ನಡೆಯತಾ ಇದ್ದು ಎಲ್ಲಾ ಸಮುದಾಯದವರು ಮತ್ತೊಮ್ಮೆ ಅಖಂಡ ಶ್ರೀನಿವಾಸ್ ಮೂರ್ತಿ ಅಂತ ಹೇಳ್ತಿದ್ದಾರೆ ಬಿಎಸ್ಪಿ ಅಭ್ಯರ್ಥಿ ಅಖಂಡ ಶ್ರೀನಿವಾಸ್ ಮೂರ್ತಿ ಎಲ್ಲಾ ವಾರ್ಡ್ಗಳಿಗೂ ಭೇಟಿ ಕೊಟ್ಟು ಮತದಾರರ ಸಮಸ್ಯೆಗಳನ್ನು ಆಲಿಸಿ ಪರಿಹಾರದ ಭರವಸೆ ನೀಡುತ್ತಿದ್ದಾರೆ ಮತ್ತೊಮ್ಮೆ ಆಶೀರ್ವದಿಸುವಂತೆ ಮನವಿ ಮಾಡಿಕೊಳ್ಳುತ್ತಿದ್ದಾರೆ ರಾಜೇಶ್ವರಿ ಅಂತ ನಾವೆಲ್ಲ ಎಷ್ಟು ಕೆಲಸ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಅಣ್ಣನ ಗೋಸ್ಕರನೇ ಕೆಲಸ ಮಾಡ್ತಾ ಇರೋದು ಯಾಕಂದ್ರೆ ಅವರು ರೋಡ್ ಹಾಕ್ ಕೊಟ್ಟಿದ್ದಾರೆ ನಮಗೆ ನೀರು ವ್ಯವಸ್ಥೆ ಮಾಡಿದ್ದಾರೆ ಲೈಟ್ ಗಳು ಇಲ್ಲ ಅಂದ್ರೆ ಲೈಟ್ ಗಳು ಹಾಕ್ ಕೊಟ್ಟಿದ್ದಾರೆ ಇನ್ನ ಮೋರಿ ಏನಾದ್ರೂ ಇದಾಗಿದ್ರೆ ನಾವು ಫೋನ್ ಮಾಡಿದ ತಕ್ಷಣನೇ ಯಾರಿದ್ರೂನು ಕಳಿಸಿ ಕೊಡ್ತಾರೆ ಹೆಣ್ಮಕ್ಕಳಿಗೆ ಯಾವ ಟೈಮ್ ಅಲ್ಲಿ ಏನು ಫೋನ್ ಮಾಡಿ ಹೇಳಿದ್ರೂನು ಪೊಲೀಸ್ ಆಫೀಸ್ ಇರಲಿ ಏನಾದ್ರೂ ಇರಲಿ ಅಣ್ಣ ಈ ತರ ಪ್ರಾಬ್ಲಮ್ ಆಗಿದೆ ಇಲ್ಲಿ ಕಳಿಸಿ ಕೊಡ್ರಿ ಅಣ್ಣ ಅಂತ ಹೇಳಿದ ತಕ್ಷಣನೇ ಕಳಿಸಿ ಕೊಡ್ತಾರೆ ಆಮೇಲೆ ಇನ್ನೊಂದು ಏನಂದ್ರೆ ಮೇನ್ ರೋಡ್ ಇದಿಲ್ಲ ಆದ್ರೆ ಇವಾಗ ವ್ಯವಸ್ಥೆ ರೋಡ್ ನೀವು ನೋಡಿದ್ರೆ ಗೊತ್ತಾಗುತ್ತೆ ರೋಡ್ ಹೆಂಗ ಹಾಕ್ ಕೊಟ್ಟಿದ್ದಾರೆ ಅಂತ ಲೈಟ್ ಗಳ ವ್ಯವಸ್ಥೆ ಎಲ್ಲಾ ಮಾಡ್ ಕೊಟ್ಟಿದ್ದಾರೆ ಕಲ್ತನ ಅಂತೂ ಜಾಸ್ತಿ ಇತ್ತು ಈ ಏರಿಯಾದಲ್ಲಿ ಇವಾಗ ಎಲ್ಲಾ ಕಡೆನೂ ಕ್ಯಾಮೆರಾ ಹಾಕಿದ್ದಾರೆ ಇವಾಗ ಹೆಣ್ಮಕ್ಕಳನ್ನ ನಾವು ಒಂಟಿ ಕಳಿಸ್ತೀವಿ ಮನೆ ಹತ್ರ ಹೋಗ್ ಬನ್ನಿ ಅಮ್ಮ ಅಂಗಡಿಗೆ ಅಂತ ಫಸ್ಟ್ ಎಲ್ಲಾ ಹಂಗ ಆಗ್ತಾ ಇಲ್ಲ ಎಲ್ಲಿ ಹೋದ್ರೂ ಯಾರ್ ಭಯ ಎಲ್ಲರದ್ದು ಭಯ ಇರುತ್ತೆ ಇವಾಗ ಯಾರ್ ಭಯನೂ ಇಲ್ಲ ಏನು ನಮ್ಮ ಹೆಸರು ನಟರಾಜ್ ಅಂತ ಹಾಗೂ ಇಲ್ಲಿ ಬಂದಿರೋ ಎಲ್ಲ ಬ್ಲಾಕ್ ಅಧ್ಯಕ್ಷರು ನಮ್ಮ ಎಸ್ಸಿ ಬ್ಲಾಕ್ ಅಧ್ಯಕ್ಷರು ಪ್ರಕಾಶ್ ಅವರು ಬಂದಿದ್ದಾರೆ ನಮ್ಮ ಸರವಣ ವಾರ್ಡ್ ಪ್ರೆಸಿಡೆಂಟ್ ಬಂದಿದ್ದಾರೆ ಮತ್ತು ನಮ್ಮ ರಫೀಕ್ ಅವರು ಬಂದಿದ್ದಾರೆ ಮೈನಾರಿಟಿ ಬ್ಲಾಕ್ ಪ್ರೆಸಿಡೆಂಟ್ ಅವರು ನಮ್ಮ ಅಣ್ಣ ವಾರ್ಡ್ ಪ್ರೆಸಿಡೆಂಟ್ ಬಂದಿದ್ದಾರೆ ನಾವು ಇವತ್ತು ಒಂದು ಅಸಮಾಧಾನದಿಂದ ಕಾಂಗ್ರೆಸ್ ಪಕ್ಷವನ್ನು ನಾವು ರೆಸಿಗ್ನೇಷನ್ ಮಾಡ್ತಾ ಇದ್ದೀವಿ ನಮ್ಮ ಪೊಸಿಷನ್ ನ ನಮ್ಮ ಪೋಸ್ಟ್ ಅನ್ನು ನಾವು ರಿಸೈನ್ ಮಾಡ್ತಾ ಇದ್ದೀವಿ ಇದು ದೊಡ್ಡ ಒಂದು ಅಸಮಾಧಾನದಿಂದ ನಾವು ಆಚೆ ಬರ್ತಾ ಇದ್ದೀವಿ ರೀಸನ್ ಇಸ್ ವೆರಿ ಸಿಂಪಲ್ ನಮ್ಮ ಅಖಂಡ ಶ್ರೀನಿವಾಸ್